ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಬಂಡಾಯದ ಬಿಸಿ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಬಿಜೆಪಿ ಅಭ್ಯರ್ಥಿಯಾಗಿ ಈಗಾಗಲೇ ಕೂಡ ಘೋಷಣೆಯನ್ನ ಆಗಿರ್ತಕ್ಕಂಥದ್ದು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಗೋವಿಂದ ಕಾರಜೋಳ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದರೆ ಈ ವೇಳೆಯಲ್ಲಿ ಸ್ವತಃ ಬಿಜೆಪಿ ನಾಯಕರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇವಾಗ ಬ್ರೇಕಿಂಗ್ ಇದೆ ನೋಡಿ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯದ ಬಿಸಿ ಸದ್ಯಕ್ಕಂತೂ ಕಡಿಮೆ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗೋವಿಂದ ಕಾರಜೋಳ ಅವರ ವಿರುದ್ಧ ಇದೀಗ ಗೋ ಬ್ಯಾಕ್ ಚಳುವಳಿ ತೀವ್ರವಾಗ್ತಿರ್ತಕ್ಕಂಥದ್ದು, ವಿರೋಧ ಕೂಡ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ರೆಬಲ್ ಶಾಸಕ ಚಂದ್ರಪ್ಪ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ತಮ್ಮ ಮಗನನ್ನು ಅಖಾಡಗಿಳಿಸೋದಕ್ಕೆ ನಿರ್ಧಾರವನ್ನು ಮಾಡಿದರು. ಆದರೆ ಆ ಒಂದು ಸ್ಥಾನಕ್ಕೆ ಇದೀಗ ಬಿ ಎಸ್ ಯಡಿಯೂರಪ್ಪನವರ ಆಪ್ತ ಗೋವಿಂದ ಕಾರಜೋಳ ಅವರನ್ನು ತಂದು ಹಾಕಿರ್ತಕ್ಕಂಥದ್ದು. ಈಗಾಗಲೇ ಪ್ರಚಾರಕ್ಕೆ ಅಡ್ಡಗಾಲನ್ನು ಕೂಡ ಹಾಕ್ತಾ ಇದ್ದಾರೆ ಚಂದ್ರಪ್ಪ ಅಭಿಮಾನಿಗಳು. ಬಿಜೆಪಿಯ ಮತ್ತೊಬ್ಬ ರೆಬಲ್ ನಾಯಕರ ನಡೆಗೆ ಈ ಒಂದು ಹೈಕಮಾಂಡ್ ಕಂಗಾಲಾಗಿದೆ. ಬಿಜೆಪಿಯಲ್ಲಿ ಆ ಎದುರಿಸಿದಂತಹ ವಿರೋಧದ ಭಾಸ ಏನಿದೆ, ವಿರೋಧದ ನಡೆ ಏನಿದೆ, ಅದನ್ನು ಬೇರೆ ಯಾವ ಪಕ್ಷವೂ ಕೂಡ ಎದುರಿಸಲಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರ ನಡೆ ಒಂದಿಷ್ಟು ಬೇಸರವನ್ನು ತರಿಸಿದ್ರು ಕೂಡ, ಅಥವಾ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನು ಶಮನ ಮಾಡೋದ್ರಲ್ಲಿ ಕಾಂಗ್ರೆಸ್ ನಾಯಕರು ಸಫಲರಾದರು. ಆದರೆ ಬಿಜೆಪಿಯಲ್ಲಿ ಮಾತ್ರ ಅದನ್ನು ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಇದೀಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಆಪ್ತ ಗೋವಿಂದ ಕಾರಜೋಳ ಅವರ ಹೆಸರು ಘೋಷಣೆಯಾದಾಗಿನಿಂದ ಕೂಡ ಆ ಒಂದು ಕ್ಷೇತ್ರದಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಂತ ಅನಿಸ್ಕೊಳ್ತಾ ಇದ್ದಂತಹ ಶಾಸಕ ಚಂದ್ರಪ್ಪನವರ ಪುತ್ರನಿಗೆ ಅನ್ಯಾಯ ಆಗಿದೆ. ಹೀಗಾಗಿ ಅವರ ಬೆಂಬಲಿಗರು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಗೋ ಬ್ಯಾಕ್ ಕಾರಜೋಳ ಅನ್ನುವಂತಹ ಪೋಸ್ಟರ್ಗಳನ್ನು ಹಿಡಿದು ಮೊದಲ ಬಾರಿ ಅವರು ಕ್ಷೇತ್ರಕ್ಕೆ ಬರಬೇಕಾದರೂ ಕೂಡ ಈ ಪೋಸ್ಟರ್ಗಳ ಮೂಲಕವಾಗಿ ಅವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದರು. ಶಮನಗೊಳಿಸೋದಕ್ಕೆ ಆಗ್ತಾ ಇಲ್ವಾ ಇವರ ಮುನಿಸನ್ನು ಬಿಜೆಪಿ ನಾಯಕರು? ಯಾಕೆ ಇವರ ಒಂದು ನಡೆಯನ್ನು ಅಷ್ಟೊಂದು ಉದಾಸೀನತೆಯಾಗಿ ತಿಳ್ಕೊಂಡಿದ್ದಾರ ಗೊತ್ತಿಲ್ಲ. ಆದರೆ ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ಇದ್ಯಾವುದು ಕಡಿಮೆ ಆಗ್ತಾ ಇಲ್ಲ. ಶಿವಮೊಗ್ಗ ಆಯಿತು, ಮಂಡ್ಯ ಆಯಿತು, ಈಗ ಚಿತ್ರದುರ್ಗದಲ್ಲಿ ಬಂಡಾಯದ ಬಿಸಿ ದಗದಗನೆ ಹೊತ್ತಿ ಉರಿತಾ ಇದೆ. ಚಂದ್ರಪ್ಪನ ಪುತ್ರ ರಘುಚಂದನ್ ಅಖಾಡಕ್ಕಿಳಿಯೋದಕ್ಕೆ ಮಾಸ್ಟರ್ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಈಗ ಎಲ್ಲ ಪ್ಲಾನ್ಗಳು ಕೂಡ ತಲೆಕೆಳಗಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಬಿಜೆಪಿಗೆ ಬಿಜೆಪಿಯ ನಾಯಕರೇ ಅಡ್ಡಗಾಲಾಗ್ತಿರುವಂತಹದ್ದು ವಿಪರ್ಯಾಸ. ಹೊರಗಿನ ನಾಯಕ ಅಥವಾ ಸ್ಥಳೀಯ ನಾಯಕ ಅನ್ನುವಂತಹ ವಿಚಾರಗಳನ್ನು ಮುನ್ನೆಲೆಗೆ ತಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ಚಂದ್ರಪ್ಪನವರ ಅಭಿಮಾನಿಗಳು. ರಘುಚಂದ್ರನ್ ಅವರಿಗೆ ಟಿಕೆಟನ್ನು ಕೊಡಬೇಕಾಗಿತ್ತು, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ತಮ್ಮ ಆಕ್ರೋಶವನ್ನು ಕೂಡ ಹೊರಗಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಒಬ್ಬರ ಮುನಿಸು ಶಮನಗೊಳಿಸಿದರೆ ಮತ್ತೊಬ್ಬರಿಗೆ ಶಾಂತಿಗೆ ಭಂಗವಾಗ್ತಿರುವಂತಹದ್ದು, ಇದು ಗೋವಿಂದ ಕಾರಜೋಳ ಅವರ ಗೆಲುವಿಗೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗತ್ತೆ. ಎಸ್ ಈ ಬಗ್ಗೆ ಗೋವಿಂದ ಕಾರಜೋಳ ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಇದು ಶಬ್ದ ಹೇಳಿದ್ರೆ ತಾವು ತಿಳ್ಕೊಂಡಿರಲ್ಲ, ನೋಡಿದ್ರಲ್ಲ, ಒಂದು ವಚನದಲ್ಲಿ ಬರುವುದನ್ನು ನಿಮಗೆ ಹೇಳಿದೆ. ಬೈದವ್ರನ್ನ, ಬಂಧುಗಳನ್ನ, ನಿಂದಿಸಿದವ್ರನ್ನ, ತಾಯಿ ತಂದೆಗಳನ್ನ ಬಿಟ್ಟಂತ ಹೊಡೆದವ್ರನ್ನ, ಹಡದವ್ರನ್ನ ಯಾವತ್ತೂ ಕೂಡ ಅದಕ್ಕೆ ದಾಸರು ಒಂದು ಮಾತು ಹೇಳಾರೆ, ಚಿಂತೆ ಯಾಕೆ ಮಾಡ್ತಿ ಚಿನ್ಮಯ ನಿರ್ಧಾರ. ಚಿನ್ಮಯ ಅಂದ್ರೆ ಯಾಕೆ ಇದು ಶಬ್ದ ಹೇಳಿದ್ರೆ ತಾವು ತಿಳ್ಕೊಂಡಿರಲ್ಲ, ನೋಡಿದ್ರಲ್ಲ, ಒಂದು ವಚನದಲ್ಲಿ ಬರುವುದನ್ನು ನಿಮಗೆ ಹೇಳಿದೆ. ಬೈದವ್ರನ್ನ, ಬಂಧುಗಳನ್ನ, ನಿಂದಿಸಿದವ್ರನ್ನ, ತಾಯಿ ತಂದೆಗಳನ್ನ ಬಿಟ್ಟಂತ ಹೊಡೆದವ್ರನ್ನ, ಹಡದವ್ರನ್ನ ಯಾವತ್ತೂ ಕೂಡ ಅದಕ್ಕೆ ದಾಸರು ಒಂದು ಮಾತು ಹೇಳಾರೆ, ಚಿಂತೆ ಯಾಕೆ ಮಾಡ್ತಿ ಚಿನ್ಮ ರೀತಿಯಾಗಿದೆ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ನಾನು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಚಿತ್ರದುರ್ಗ ಲೋಕಸಭೆ ಕ್ಷೇತ್ರದ ರೀತಿಯಲ್ಲಿ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಇದಿಗೆಲ್ಲವೂ ಕೂಡ ಶಮನ ಆಗಿದೆ, ಇಲ್ಲೂ ಕೂಡ ಶಮನ ಆಗತ್ತೆ. ಯಾರೆಲ್ಲ ಬೈತಾರೆ ಬೈಲಿ, ಯಾರೆಲ್ಲ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಆಗಲಿ, ಅವರೆಲ್ಲರಿಗೂ ಕೂಡ ತಕ್ಕ ಉತ್ತರವನ್ನು ಕೊಡ್ತೇವೆ. ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವಂತಹ ಚುನಾವಣೆಯನ್ನು ಎದುರಿಸ್ತೇನೆ ಎನ್ನುವಂತಹ ವಿಶ್ವಾಸವನ್ನು ಇದೀಗ ಅಭ್ಯರ್ಥಿ ಗೋವಿಂದ ಕಾರಜೋಳ ವ್ಯಕ್ತಪಡಿಸಿದ್ದಾರೆ.